ಹೀಗಾಗಿ ಇದು ಬಿಜೆಪಿಯ ಕತೆ ಆದ್ರೆ ಜೆಡಿಎಸ್ ನಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯ ಬಗ್ಗೆ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 19 ಕ್ಷೇತ್ರಗಳನ್ನು ಜೆಡಿಎಸ್ ಗೆದ್ದಿದೆ 9 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು ಜೆಡಿಎಸ್ ಗೆದ್ದಿತ್ತು ಅದೆಲ್ಲವೂ ಕೂಡ ಮುಗಿದೋದಂತ ವಿಚಾರ ರೇವಣ್ಣ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಮಹಾ ಮೈತ್ರಿ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಇಬ್ರು ಕೂಡ ಜೊತೆಯಾಗಿ ನಮ್ಮದೊಂದಿಷ್ಟು ಕ್ಷೇತ್ರ ನಿಮ್ಮದೊಂದಿಷ್ಟು ಕ್ಷೇತ್ರ ಅಂತ ಹೇಳಿ ಸ್ಪರ್ಧೆ ಮಾಡುವಂತ ವಿಚಾರ ರೇವಣ್ಣ ಅವರು ಹೇಳಿದ್ದಾರೆ ದೇವೇಗೌಡರು ಮತ್ತೆ ಅಮಿತ್ ಶಾ ಅವರು ಭೇಟಿಯಾಗಿದ್ದು ನನಗಷ್ಟೊಂದು ಮಾಹಿತಿ ಇಲ್ಲ ನಾನು ಅದರ ಬಗ್ಗೆ ಮಾತಾಡಲ್ಲ ಮೊನ್ನೆ ಎಚ್ಡಿಡಿ ಎಚ್ಡಿಕೆ ಇಬ್ರಾಹಿಂ ಜಿಟಿಡಿ ಸಭೆ ಆಗಿದೆ ಜೆಡಿಎಸ್ ಪಕ್ಷ ಬಲವರ್ಧನೆ ಬಗ್ಗೆ ಮಾತುಕತೆಯೂ ಕೂಡ ಆಗಿದೆ ದೇವೇಗೌಡರು ಸೇರಿದಂತೆ ನಾಲ್ವರ ಕೈಗೆ ಅಧಿಕಾರವನ್ನ ಕೊಟ್ಟಿದ್ದೇವೆ ಮೈತ್ರಿ ಬಗ್ಗೆ ಅವರೇ ತೀರ್ಮಾನ ಮಾಡುತ್ತಾರೆ ಅಂತ ಹೇಳಿ ರೇವಣ್ಣ ಅವರು ಹೇಳಿದ್ದಾರೆ ನಾಯಕರಾದಂತ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಂತ ದೇವೇಗೌಡರು ರಾಜ್ಯದ ಅಧ್ಯಕ್ಷರಂತ ಇಬ್ರಾಹಿಂ ಅವರು ನಮ್ಮ ಪಕ್ಷದ ವಿಧಾನಸಭೆಯ ನಾಯಕರಾದಂತ ಕುಮಾರಸ್ವಾಮಿ ಅವರು ಎಲ್ಲ ಜಿಟಿ ದೇವೇಗೌಡರು ನಮ್ಮ ಎಲ್ಲ ಸೇರಿ ಮೊನ್ನೆ ಮೀಟಿಂಗ್ ಆಯಿತು ಮೀಟಿಂಗ್ನಲ್ಲಿ ಕೂತು ನಮ್ಮ ಪಕ್ಷನ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಮತ್ತೆ 15ನೇ ತಾರೀಕು ಎಲ್ಲ ಕಾರ್ಯಕರ್ತರು ಸೀನಿಯರ್ ಕಾರ್ಯಕರ್ತರನ್ನೆಲ್ಲ ಕರೆಸಿ 15ನೇ ತಾರೀಕು ಬೆಂಗಳೂರು ಅರಮನೆ ಮೈದಾನದಲ್ಲಿ ಆಗಿದೆ ಇಷ್ಟ ಆಗಿದೆ ಹೊರತು ಮತ್ತೆ ಲೋಕಸಭೆಗೆ ಏರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಎರಡು ರಾಷ್ಟ್ರೀಯ ಪಕ್ಷಗಳಿಂದ ದೂರ ಇರಬೇಕು ಅಥವಾ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ದೇವೇಗೌಡರು ಇಬ್ರಾಹಿಂ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಟ್ಟರು ನಮ್ಮ ಜಿಟಿ ದೇವೇಗೌಡರು ನಾಲ್ಕು ಜನಕ್ಕೂ ಕೊಟ್ಟು ಕೂತು ಅವರು ತೀರ್ಮಾನ ತಳ್ಳೋದಕ್ಕೆ ಅಧಿಕಾರ ಕೊಟ್ಟವರು ಸರ್ ಕೊಟ್ಟರೆ ಸೀಟ್ ಕೊಟ್ಟರೆ ನಾವು ಹೇಳಿದ್ದೀವಿ ಯಾರಿಗೆ ಸೀಟ್ ಕೊಟ್ಟರು ಆಸನದಲ್ಲಿ ನಮ್ಮ ಪಕ್ಷ ಭದ್ರವಾಗಿದೆ ದೇವೇಗೌಡರ ಇದರಿಂದ ನಾಯಕರಾದಂಥ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಂಥ ದೇವೇಗೌಡರು ರಾಜ್ಯದ ಅಧ್ಯಕ್ಷರಂಥ ಇಬ್ರಾಹಿಂ ಅವರು ನಮ್ಮ ಪಕ್ಷದ ವಿಧಾನಸಭೆಯ ನಾಯಕರಾದಂತ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಜೆಡಿಎಸ್ ಮತ್ತೆ ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೇಳಿದ ತಕ್ಷಣ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ ಇದೆಲ್ಲದರ ನಡುವೆ ಸಿಎಂ ಇಬ್ರಾಹಿಂ ಅವರು ಕೂಡ ಮಾತಾಡಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ವಿಚಾರ ಗೊಂದಲದ ಗೂಡಾಗಿದೆ ಇದು ಇನ್ನು ಕೂಡ ಖಚಿತತೆಯನ್ನ ಇಬ್ರಾಹಿಂ ಅವರು ಮಾಡಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ವಿಚಾರ ಇದರ ಬಗ್ಗೆ ಸಿಎಂ ಇಬ್ರಾಹಿಂ ಅವರು ಮಾತಾಡಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಅವರಿಗೂ ಓಟ್ ಹಾಕಿ ಹೊಡೆತವನ್ನ ತಿನ್ನಬೇಕು ಅವರಿಗೂ ಓಟ್ ಹಾಕಿ ಹೊಡೆತ ತಿನ್ನಬೇಕು ನಾವು ಯಾರಿಗೆ ಬಿಜೆಪಿ ಅವರಿಗೆ ನಮ್ಮ ಮೆಗಾ ಬ್ರೇಕಿಂಗ್ ಬಳಿಕ ಗೊಂದಲದ ಗೂಡಾಗಿದೆ ಜೆಡಿಎಸ್ ಪಾರ್ಟಿಯ ಒಳಗಡೆ ಜೆಡಿಎಸ್ ಜೊತೆಗಿರುವ ಮೈತ್ರಿಯನ್ನ ಖಚಿತಪಡಿಸಲಿಲ್ಲ ಆದರೆ ಮೈತ್ರಿ ಬಗ್ಗೆ ಪಕ್ಕದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಅನ್ನೋದನ್ನು ಕೂಡ ಪಕ್ಷದಲ್ಲಿ ಜೆಡಿಎಸ್ ಪಾರ್ಟಿಯಲ್ಲಿ ಈವರೆಗೂ ಕೂಡ ಬಿಜೆಪಿ ಜೊತೆಯಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವೊಂದಿಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಇನ್ನುಳಿದಂಥ ಕ್ಷೇತ್ರಗಳಲ್ಲಿ ನಾವು ಬಿಜೆಪಿಯನ್ನು ಬೆಂಬಲಿಸ್ತೀವಿ ಅನ್ನೋ ಕುರಿತಾಗಿ ಎಲ್ಲೂ ಚರ್ಚೆ ಆಗಿಲ್ಲ ಅನ್ನೋದನ್ನು ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಕೂಡ ಬಿಜೆಪಿಯಲ್ಲೇ ಇದ್ದರು ಬಿ ಎಸ್ ಅವರು ಹೇಳಿದ್ದಾರೆ ಸಂತೋಷ ಬಿ ಎಸ್ ಅವರು ನಮ್ಮ ಮೇಲೆ ಪ್ರೀತಿ ಇದೆ ಪಕ್ಷದ ವೇದಿಕೆಯಲ್ಲಿ ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಚರ್ಚೆ ಆಗಲಿಲ್ಲ ತಿಳಿತರ ಇವತ್ತು ನಿತೀಶ್ ಕುಮಾರ್ ಕೂಡ ಬಿ ಜೆ ಪಿಯಲ್ಲೇ ಇದ್ದರು ಅವರು ಹೋಗಿ ಬರಲಿಲ್ವಾ ಅಲ್ವಾ ಸೊ ಇದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ನಾವು ಚರ್ಚೆ ಮಾಡಿ ನಮ್ಮ ರಾಜ್ಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಏನು ಅವಶ್ಯಕತೆ ಇದೆಯೋ ಕರ್ನಾಟಕ ರಾಜ್ಯದ ಜನತಾದಳ ಈ ರಾಜ್ಯದ ಪಕ್ಷ ಇಲ್ಲಿ ಒಳ್ಳೆ ಪ್ರಮುಖ ಮೈಸೂರು ಮಹಾರಾಜರು ಟಿಪ್ಪು ಸುಲ್ತಾನರು ಆಳು ಹೋಗಿರ್ತಕ್ಕಂಥ ನಾಡಿದು ಈ ನಾಡಿನ 6.5 ಕೋಟಿ ಜನರಿಗೆ ಒಟ್ಟಾಗಿ ತೊಗೊಂಡು ಹೋಗ್ತಕ್ಕಂಥದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಬಿ ಎಸ್ ಅವರು ಹೇಳಿದ್ದಾರೆ ಸಂತೋಷ ಬಿ ಎಸ್ ಅವರು ನಮ್ಮ ಮೇಲೆ ಪ್ರೀತಿ ಇದೆ ಪಕ್ಷದ ವೇದಿಕೆಯಲ್ಲಿ ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಚರ್ಚೆ ಆಗಲಿಲ್ಲ ತಿಳಿತರ ಇವತ್ತು ನಿತೀಶ್ ಕುಮಾರ್ ಕೂಡ ಬಿ ಜೆ ಪಿಯಲ್ಲೇ ಇದ್ದರು ಅವರು ಹೋಗಿ ಬರಲಿಲ್ವಾ ಅಲ್ವಾ ಸೊ ಇದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ನಾವು ಚರ್ಚೆ ಮಾಡಿ ನಮ್ಮ ರಾಜ್ಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಏನು ಅವಶ್ಯಕತೆ ಇದೆಯೋ ಕರ್ನಾಟಕ ರಾಜ್ಯದ ಜನತಾ ಇನ್ನು ಹಾಗಾದರೆ
ಈ ಮೈತ್ರಿ ವಿಚಾರವಾಗಿ ಏನೇನು ಚರ್ಚೆ ಆಗ್ತಾ ಇದೆ, ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಾಮನಗರ ರಿಪೋರ್ಟರ್ ಮಾದೇಶ್ ಮತ್ತಷ್ಟು ಮಾಹಿತಿಯೊಂದಿಗೆ ಲೈವ್ ಚಾಟ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಗೊಂದಲದ ಗೂಡಾಗಿದೆ ಜೆಡಿಎಸ್ ಮತ್ತೆ ಬಿಜೆಪಿ ನಡುವಿನ ಮೈತ್ರಿ ವಿಚಾರ. ಈ ಕ್ಷಣಕ್ಕೆ ಏನು ಮಾಹಿತಿ ಇದೆ? ಸಿಎಂ ಇಬ್ರಾಹಿಂ ಅವರು ಕೂಡ ಇದರ ಬಗ್ಗೆ ಮಾತಾಡಿದಾರಂತೆ. ಏನು ಹೇಳಿದ್ದಾರೆ ಮಾದೇಶ್? ರಂಜಿತ್, ಏನಂದ್ರೆ ಈಗಾಗಲೇ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಮುಂಬರತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಏನು ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅಂತನ್ನುವಂತ ವಿಚಾರವನ್ನ, ಅಂದ್ರೆ ನಾಲ್ಕು ಕ್ಷೇತ್ರಗಳಲ್ಲಿ ಮೈತ್ರಿ ಆಗುತ್ತೆ ಅಂತನ್ನುವಂತ ವಿಚಾರವನ್ನ ಬಿಎಸ್ವೈ ಹೇಳಿದ ಬಳಿಕ ಈಗ ಸಿಎಂ ಇಬ್ರಾಹಿಂ ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಅವರು ಕೂಡ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಈ ಒಂದು ಮೈತ್ರಿಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದಂತೆ ಮಾತನಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಬಿಎಸ್ವೈ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇರಬಹುದು, ಆ ಕಾರಣಕ್ಕಾಗಿ ಹೇಳಿದ್ದಾರೆ ಅಂತನ್ನುವಂತ ಮಾತನ್ನ, ಜೊತೆಗೆ ಇದು ಯಾವುದೇ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿಲ್ಲ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಅಂತನ್ನುವಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಏನಂದ್ರೆ ಅಲ್ಪಸಂಖ್ಯಾತರಿಗೆ ಯಾವುದೇ ಪಕ್ಷವು ಕೂಡ ಸರಿಯಾದ ಸ್ಥಾನಮಾನಗಳನ್ನು ಕೊಡಲಿಲ್ಲ, ಅವರಿಗೆ ಬೇಕಾದಂತ ಅವರಿಗೆ ಹೇಳಿದಂತ ಹೇಳಿಕೆಗಳನ್ನು ಸರಿಯಾಗಿ ಸಮರ್ಥಿಸಿಕೊಳ್ಳುವಂತ ಒಬ್ಬ ನಾಯಕನು ಕೂಡ ಇಲ್ಲ ಅಂತನ್ನುವಂತ ನಿಟ್ಟಿನಲ್ಲಿ ಮಾತನಾಡಿರುವಂತದ್ದು. ಅಂದ್ರೆ ಇತ್ತ ಕಾಂಗ್ರೆಸ್ಗೂ ಕೂಡ ಓಟ್ ಹಾಕಿ ಮುಸಲ್ಮಾನರ ಒಡೆತವನ್ನು ತಿಂತಾರೆ, ಅತ್ತ ಬಿಜೆಪಿಗೂ ಕೂಡ ಓಟನ್ನು ಹಾಕಿ ಮುಸಲ್ಮಾನರಿಗೆ ಅಂದ್ರೆ ಅಲ್ಪಸಂಖ್ಯಾತರು ಒಡೆತವನ್ನು ತಿನ್ನಬೇಕಾದಂತಹ ಪರಿಸ್ಥಿತಿ ಇದೆ, ಹಾಗಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ ಅಂತನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಮೈತ್ರಿ ವಿಚಾರವಾಗಿ ಎಲ್ಲೋ ಒಂದು ಕಡೆ ಸಿಎಂ ಇಬ್ರಾಹಿಂ ಅವರಿಗೆ ಈ ರೀತಿ ಒಪ್ಪಂದ ಸರಿ ಇಲ್ಲ ಅಂತನ್ನುವಂಥದ್ದು, ಆ ರೀತಿಯಾದಂಥ ಒಂದು ಅಸಮಾಧಾನ ಇದೆ ಅಂತನ್ನುವಂಥ ಮಾತುಗಳು ಇವತ್ತು ಹೇಳಿರುವಂಥದ್ದು. ಅಂದರೆ ಈಗ ಅದು ಪಕ್ಷದ ವೇದಿಕೆಯಲ್ಲಿ ಸಹಜವಾಗಿ ಚರ್ಚೆ ಆಗಬೇಕಾಗುತ್ತೆ, ಆದರೆ ಬಿಎಸ್ವೈ ಅವರ ಹೇಳಿಕೆ ಏನಿದೆ ಆ ಹೇಳಿಕೆ ಜೊತೆಗೆ ಇವತ್ತು ಸಿಎಂ ಇಬ್ರಾಹಿಂ ಅವರ ಹೇಳಿಕೆಯನ್ನು ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ಜೆಡಿಎಸ್ ಪಕ್ಷದಲ್ಲೇ ಕೂಡ ಒಂದಷ್ಟು ಅಸಮಾಧಾನದ ಹೊಗೆ ಆಡ್ತಾ ಇದೆಯಾ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅಂದರೆ ಇದು ಈ ವಿಚಾರವಾಗಿಯೇ ಕೂಡ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೂಡ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಜೆಡಿಎಸ್ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ, ಹಾಗಾಗಿ ಅವರು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ ಅಂತನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ಅವರು, ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬದ್ಧ ವೈರಿಗಳಾಗಿ ಕಾಳಗವನ್ನು ನಡೆಸಿದಂಥವರು, ಅವರೂ ಸಹ ಒಂದು ಈ ಮೈತ್ರಿ ವಿಚಾರವಾಗಿ ಅವರ ಒಪ್ಪಿಗೆಯನ್ನು ಕೂಡ ಸೂಚಿಸಿರುವಂಥದ್ದು. ಎಸ್ ಮಾದೇಶ್, ಥ್ಯಾಂಕ್.